ನನ್ನ ಹೆಸರು ಸೈಯದ್ ಆಸಿಫ್. ನಮ್ಮ ಇವತ್ತಿನ ವಿಶೇಷ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ನೀವು ನೋಡ್ತಾ ಇದ್ದೀರಾ ಜಸ್ಟ್ ಕ್ಲಿಕ್ ಇಂಡಿಯಾ ಕನ್ನಡ ಚಾನಲ್. ಪ್ರಿಯ ವೀಕ್ಷಕರೇ, ದಾವಣಗೆರೆ ಜಿಲ್ಲೆಯಲ್ಲಿರುವ ಚನ್ನಗಿರಿ ತಾಲೂಕಿನ ಗ್ರಾಮ ಪಂಚಾಯತಿ ನಲ್ಲೂರು ನಲ್ಲೂರು ಗ್ರಾಮ ಪಂಚಾಯತಿಯ ಮಾಜಿ ಸದಸ್ಯರು ಶ್ರೀಮತಿ ಮಜೀದಾ ಬೇಗಂ ಅವರೇ ನಮ್ಮ ಈ ಕಾರ್ಯಕ್ರಮದ ಮುಖ್ಯ ಅತಿಥಿ. ಈ ಕಾರ್ಯಕ್ರಮದಲ್ಲಿ ಸದಾ ಅವರು ನಮ್ಮ ಜೊತೆಯಲ್ಲಿದ್ದಾರೆ. ಕಾರ್ಯಕ್ರಮಕ್ಕೆ ಸ್ವಾಗತ ಮೇಡಮ್. ಸರ್, ನಿಮ್ಮ ಈ ಕಾರ್ಯಕ್ರಮದ ಮುಖ್ಯ ಉದ್ದೇಶ ಏನಂದ್ರೆ, ಒಬ್ಬ ಗ್ರಾಮ ಪಂಚಾಯತಿಯ ಜನಪ್ರತಿನಿಧಿ ಆಗುವವರಿಗೂ ಏನೆಲ್ಲ ಹೋರಾಟಗಳನ್ನು ಮಾಡಿಕೊಂಡು ಬಂದಿರ್ತಾರೆ, ಅವರ ಬಾಲ್ಯ, ವಿದ್ಯಾಭ್ಯಾಸ, ವೃತ್ತಿ ಜೀವನ ಇದನ್ನೆಲ್ಲ ಜನರಿಗೆ ತಿಳಿಸಬೇಕು. ಇದೇ ನಮ್ಮ ಈ ಕಾರ್ಯಕ್ರಮದ ಮುಖ್ಯ ಉದ್ದೇಶ. ಮೇಡಮ್, ಈಗ ನಿಮ್ಮ ಬಾಲ್ಯದಿಂದ ಪ್ರಾರಂಭ ಮಾಡೋಣ. ನಿಮ್ಮ ಬಾಲ್ಯ ಜೀವನ ಮತ್ತೆ ನಿಮ್ಮ ವಿದ್ಯಾಭ್ಯಾಸದ ಬಗ್ಗೆ. ನನ್ನ ಹೆಸರು ಮಾಜೀದಾ ಬೇಗಂ ಜಂಬೂರ್. ಊರಿನ ಹೆಸರು ಮಾಸೂರು. ನಮ್ಮ ಅಪ್ಪನ ಹೆಸರು ಮಹಬೂಬ್ ಬೇಗ್ ಜಂಬೂರ್ ಅಂತ ಅವ್ರ ಹೆಸರು. ನಮ್ಮ ತಾಯಿ ಹೆಸರು ಹಶ್ಮತ್ ಉನ್ನಿಸಾ. ನಮ್ಗೆ 5 ಜನ ಅಣ್ಣ ತಮ್ಮಂದ್ರು, 5 ಜನ ಅಕ್ಕ ತಂಗಿಯರು. ನಾವು ನನ್ನ ವಿದ್ಯಾಭ್ಯಾಸ 1ನೇ ಕ್ಲಾಸ್ ಮಾಸೂರಲ್ಲಿ ಓದಿದ್ ನಾನು. 2ನೇ ಇಂದ 5ರವರೆಗೆ ಇದು ರಾಣೆಬೆನ್ನೂರು ತಾಲೂಕು ಇದು ಕೋಡಿಯಲ್ ಹಾಸ್ಪಿಟಲ್ ಇದೆಲ್ಲ, ಅಲ್ಲಿ 5ನೇ ತರಗತಿ ಓದಿದ್ ನಾನು. ಮತ್ತ 6ನೇ ತರಗತಿಯಿಂದ ಮತ್ ಮಾಸೂರಿಗೆ ಹೋದೆ. ಹೈಸ್ಕೂಲ್ ಗೌರ್ಮೆಂಟ್ ಓದಿದ್ ನಾನು, ಗೌರ್ಮೆಂಟ್ ಸ್ಕೂಲ್. ಮತ್ತೆ ಇದು 8th 10th ಟಿಪು, ಇದು ಟಿಪು ಅಲ್ಲ, ನ್ಯಾಷನಲ್ ಸ್ಕೂಲ್ ಅಂತ ಊರಲ್ಲಿ ನಮ್ಮ ಮಾಸೂರಲ್ಲಿ ಅದು, ಅಲ್ಲಿ ವಿದ್ಯಾಭ್ಯಾಸ ಆಯ್ತು. ಮತ್ತೆ ಕನ್ನಡ 1st ಇಯರ್ 2nd ಇಯರ್ ಕನ್ನಡ ಓದಿದ್ ನಾನು, ಆರ್ಟ್ಸ್ ಓದಿದ್ದು. ಆಮೇಲೆ 2nd ಇಯರ್ಗೆ ಮದ್ವೆ ಆಯ್ತು. ಇದು NCC ಕಾರ್ಯ ಬರುತ್ತೆಲ್ಲ, ಅದ್ರೆಲ್ಲ ಭಾಗವಹಿಸಿದೀನಿ. ಡ್ರಾಯಿಂಗ್ ಕಾಂಪಿಟಿಷನ್ ಮಾಡಿದ್ದೀನಿ ಅಷ್ಟೇ. ನಿಮ್ಮ ಕುಟುಂಬದ ಬಗ್ಗೆ ಹೇಳಿ. ಇವರು ನಮ್ಮ ಯಜಮಾನ್ರು. ಇವರು ಒಂದು ದೊಡ್ಡ ಮಗ, ಅವನು BSc ಓದ್ತಾ ಇದ್ದಾನೆ. ಇಬ್ರು ಹೆಣ್ಮಕ್ಳು. ಅರ್ಫಾ ಫರ್ಹಾನ್ ದೊಡ್ಡವಳು, ಈಗ 1st ಇಯರ್ ಅವಳು. ಚಿಕ್ಕವಳು 3ನೇ ತರಗತಿ. ಸರ್, ನಿಮ್ಮ ಒಂದು ಕಿರು ಪರಿಚಯ ಕೊಡಿ ಸರ್. ಇಂತಹದಲ್ಲಿ ಖಾನ್ ಅಂತೇಳಿ ನನ್ನ ಹೆಸರು. ಬಿ ಸತ್ತಾರ್ ಖಾನ್ ಸಾಬ್ ತಂದೆ ಹೆಸರು, ತಾಯಿ ಹೆಸರು ಕಮರುನ್ನಿಸಾ. ನಮ್ಮ ಅಣ್ಣ ತಮ್ಮಂದಿರು 5 ಜನ ಅಣ್ಣ ತಮ್ಮಂದಿರು, ಅದರಲ್ಲಿ ಇಬ್ಬರು ತೀರ್ಕೊಂಡಿದ್ದಾರೆ. 5 ಜನ ಅಕ್ಕ ತಂಗಿಯರು, ಅದರಲ್ಲಿ ಒಬ್ಬರು ತೀರ್ಕೊಂಡಿದ್ದಾರೆ, 4 ಇದ್ದೀರ ಈಗ. ನಮ್ಮದು ವ್ಯವಸಾಯನೇ. ವಿದ್ಯಾಭ್ಯಾಸ SSLC ಸರಿ, ಇಲ್ಲಿ 1ನೇ ತರಗತಿಯಿಂದ SLCವರೆಗೆ ಇಲ್ಲೇ ಓದಿರೋದು, ನೆಲ್ಲೂರಲ್ಲೇ ಗೌರ್ಮೆಂಟ್ ಹೈಸ್ಕೂಲ್ನಲ್ಲಿ ಓದಿರೋದು. ಮನೆಯವರು ಮಾಜಿದಾ ಬೇಗಂ ಅಂತೇಳಿ ನಮ್ಮ ಮನೆಯವರು. ನನ್ನ ಮಕ್ಕಳು 3 ಮಕ್ಕಳು, 1 ಗಂಡು ಮಗು, 2 ಹೆಣ್ಮಕ್ಕಳು. ಮೇಡಮ್, ನಿಮಗೆ ರಾಜಕಾರಣಕ್ಕೆ ಬರ್ಬೇಕು ಅನ್ಸಿದೆ ಅವಾಗ? ನಮ್ ಮೊದ್ಲಿಗೆ ಹೇಳ್ಬೇಕಂದ್ರೆ ನಮ್ ಮನೆಯವ್ರದ ಒತ್ತಾಯ, ಇವ್ರಿಗೆ ಇಷ್ಟ ಇತ್ತು ಅದು ರಾಜಕಾರಣಿಗೆ ಬರ್ಬೇಕು ಅಂತ. ನನ್ಗೆ ಏನ್ ಇಷ್ಟ ಇರ್ಲಿಲ್ಲ, ಇವ್ರ ಒತ್ತಾಯದಿಂದ ನಾನ್ ಬಂದಿದ್. ಮತ್ತೆ ಇದು ನಮ್ ಇದ ವಾರ್ಡ್ ನಲ್ಲಿ ಇದ್ರಲ್ಲ ದೊಡ್ಡವರು, ಅವ್ರೆಲ್ಲಾರು ಬಂದು ಕೇಳಿಸ್ಕೊಂಡ್ರು ನನ್ಗೆ, ನೀ ಇದೆ ಪಾರ್ಟಿಸಿಪೇಟ್ ಮಾಡಿ ಅಂತ. ದೊಡ್ಡವ್ರಿಗೆ ಬೆಲೆ ಕೊಟ್ಟಿ ನಾನ್ ರಾಜಕಾರಣಿಗೆ ಬಂದೆ. ಅದಕ್ಕೂ ಒಂದು ನಾನು ಮೊದಲೇ ರಾಜಕಾರಣದಲ್ಲಿ ಇದ್ದೆ, ಸಣ್ಣ ಪುಟ್ಟ ಎಲ್ಲ ಜನಸೇವೆ ಮಾಡ್ತಾ ಇದ್ವಿ, ಮಾಡ್ತಾ. ಈಗ ಒಂದ್ಸರಿ ಈ ಗ್ರಾಮ ಪಂಚಾಯತಿ ಇದ್ರ ಎಲೆಕ್ಷನ್ ಬಂದಾಗ ನಾನು ಆಯ್ಕೆ ನಿಂತ್ಕೊಳ್ಳೋಣ ಅಂತ ಎಲೆಕ್ಷನ್ಗೆ ಹೋಗಿ ಕುತ್ಕೊಂಡು ಮಾತಾಡಿದ್ವಿ ನಮ್ಮ ವಾರ್ಡ್ನಾಗೆ. ಏ, ಈ ಸರಿ ಬೇಡ, ಮುಂದಿನ ಸರಿ ನಿಂತ್ಕೊಂತೆ ಅಂತ ಎಲ್ಲ ಫ್ರೆಂಡ್ಶಿಪ್ನಾಗೆ ಎಲ್ಲರೂ ಹೇಳಿದ್ರು. ಆಯ್ತು ಸರಿ ಅಂತ ಹಿಂದೆ ಸರ್ಕೊಂಡ್ವಿ. ನೆಕ್ಸ್ಟ್ ಈಗ ಬರೋ ಚಾನ್ಸ್ನಾಗೆ ಏನಾಗ್ತಂದ್ರೆ, ಏ ನಾನು ನಿಂತ್ಕೊಂತೀನಿ, ನೀನು ನಿಂತ್ಕೊಂತೀಯ ಅಂತ ಮತ್ತೊಂದು ಸ್ವಲ್ಪ ಕಾಂಪಿಟೇಷನ್ ಆಯ್ತು ನಮಗೆ. ನಮಗೆಲ್ಲ ಕಾಂಪಿಟೇಷನ್ ಆದಾಗ, ಏ ಇಲ್ಲ ನಾನು ನಿಂತ್ಕೊಂತೀನಿ, ನೀನು ನಿಂತ್ಕೊಂತೀನಿ, ಬೇಡಪ್ಪ ಒಂದ್ಸರಿ ಎಲ್ಲ ಕೂಡ್ಕೊಂಡು ತೀರ್ಮಾನ ಮಾಡಿದ್ರೆ ನೀನು ನಿಂತ್ಕೋಬೇಡ, ಅವ್ನು ನಿಂತ್ಕೊಂತೀನಿ ಅಂತ ಹೇಳ್ತಾನೆ ಇನ್ನೊಬ್ಬ ನಮ್ಮ ಅಪ್ಪ ಹುಡುಗ. ಅವನಿಗೆ ನಿಲ್ಲಿಸಿ, ನೀವು ನಿಮ್ಮ ಮನೆಯವ್ರಿಗೆ ನಿಲ್ಲಿಸ್ಬಿಡು, ಇಲ್ಲಪ್ಪ ನನ್ನ ಮನೆಯಲ್ಲಿ ನಿಲ್ಲಿಸಲ್ಲ, ನಾನೇ ನಿಂತ್ಕೊಂತೀನಿ. ಇಲ್ಲ ಹಂಗೆಲ್ಲ ಮಾಡಬೇಡ್ರಿ, ಇಬ್ಬರು ಇದ್ ಆಗ್ತೀರಿ. ಎಲ್ಲ ಸರಿನೂ ಸೋತಿ, ನಾವು ಗೆದ್ದಿಲ್ಲ, ಒಂದ್ಸರಿನೂ ಗೆಲ್ಲಿಲ್ಲ ನಮ್ಮ ಮಾಡ್ನೆಗೆ, ಈ ಸರಿ ಹಂಗೆ ಮಾಡ್ಕೋಬೇಡ್ರಿ, ಇಬ್ಬರಿಗೂ ಗೆಲ್ಸನಂತೆ ಅಂತ ಹೇಳಿ ನಮ್ಮ ಮನೆಯವ್ರಿಗೆ ನಿಲ್ಲಿಸಿದ. ಅದೇ ನಮ್ಮ ಮನೆಯವ್ರಿಗೆ ನಾನೇ ಒತ್ತಾಯ ಮಾಡಿ ಅವ್ರು ನಿಂತ್ಕೊಳ್ಳೋ ಇದ್ದಿದ್ದಿಲ್ಲ ಅವ್ರಿಗೆ, ನಾನೇ ಒತ್ತಾಯ ಮಾಡಿ ಅವರಿಗೆ ಇಲ್ಲ ನಿಂತ್ಕೊಳ್ರಿ, ನಾನೆಲ್ಲ ಏನಿದ್ರು ನಾನು ನೋಡ್ಕೊಂತೀನಿ ಅಂತೇಳಿ ನನ್ನ ಮನೆಯವ್ರಿಗೆ ನಿಲ್ಲಿಸಿ ಗೆಲ್ಸಿದ್ವಿ. ಮೇಡಮ್, ನೀವು ಮೊದಲಿಂದ ಸಮಾಜ ಸೇವೆ ಮಾಡ್ತಾ ಬಂದಿದ್ದೀರಾ? ಸಣ್ಣ ಪುಟ್ಟ ಅಲ್ಲಿ ಊರಲ್ಲಿ ಮಾಡಿದ್ದೆ, ಇಲ್ಲಿ ಏನೇ ಇಲ್ಲ. ನಮ್ಮ ಯಜಮಾನ್ರ ಎಲ್ಲ ಮಾಡ್ತಿದ್ರಲ್ಲ. ನಾವು ಮಸೂತಿ ಕಮಿಟಿಯಲ್ಲಿ ಇದ್ವಿ, ಮೆಂಬರ್ ಆಗಿದ್ವಿ. ನಮ್ಮ ತಂದೆ ಕಾಲದಿಂದಾನು ನಮ್ಮ ತಂದೆಯರು 4-5 ಸರಿ ಜಾಮಿಯ ಮಸೀದಿ, ಇಲ್ಲಿ ನಮ್ಮೂರಾಗೆ ಬಹಳ ದೊಡ್ಡ ಜಾಮಿಯ ಮಸೀದಿ ಇದೆ, ಅದು ಬಹುದೊಡ್ಡ ಆಸ್ತಿ ಇದೆ. ಆ ಆಸ್ತಿಗೆ ಕಾರಣ ಅಂದ್ರೆ ನಮ್ಮ ತಂದೆನೆ, ಬಿ ಸತ್ತಾರ್ ಖಾನ್ ಸಾಬ್ ಅಂದ್ರೆ
ಈ ಇಡೀ ಸುತ್ತಮುತ್ತ ಊರಿಗೆ ಇಲ್ಲಿ ಹಳ್ಳಿಗಳಿಗೆ ಅವ್ರ ಹೆಸರುವಾಸಿ ಬಿ ಸತ್ತಾರ್ ಖಾನ್ ಸಾಹೇಬ್ ಅಂದ್ರೆ. ಇವತ್ತಾದ್ರೂ ಅವ್ರ ಹೆಸರಿದೆ. ಅವರು ಸಾಯೋ ಒಂದು 2 ತಿಂಗಳ ಮುಂಚೆ ಅವ್ರ ಹೆಸರಿಗೆ ಇದ್ದಂಥ ಆಸ್ತಿಯನ್ನು ನಮ್ಮ ಬಳಗಕ್ಕೆ ಮಾಡಿ ಅವರು ತೀರ್ಕೊಂಡ್ರು. ಅಂತ ಒಂದು ದೊಡ್ಡ ಆಸ್ತಿ ಇವತ್ತು 10-15 ಎಕರೆ ತೋಟ ಮಾಡಿದ್ದಾರೆ. ಇವತ್ತು ಆ ಆಸ್ತಿಗೆ ಕಾರಣ ನಮ್ಮ ತಂದೆನೆ. ಅವ್ರ ಮಾರ್ಗದರ್ಶನದಿಂದ ನಾವು ಇವತ್ತು ಈ ಮಟ್ಟಕ್ಕೆ ಬಂದಿದ್ದೀವಿ. ಅದನ್ನು ಮೇಡಮ್ ಮುಂದೆ ಬರುವ ಯಾವ ಚುನಾವಣೆಯಲ್ಲಿ ಭಾಗವಹಿಸಲು ಇಚ್ಛಿಸಿದೀರಾ ನೋಡೋಣ. ಈಗ ಎಲ್ಲ ನಮ್ಮ ವಾರ್ಡ್ ಜನರ ಎಲ್ಲ ಹೇಳಿದ್ರಲ್ಲ, ಈ ಹೋದ ಸರ್ತಿ ಎಲೆಕ್ಷನ್ ಆಯ್ತಲ್ಲ, ಇನ್ನೊಂದ್ಸರ್ತಿ ಇಲ್ಲ ನೀವು ನಿತ್ಕೊಡ್ರಿ ಅಂತ ಎಲ್ಲರೂ ಒತ್ತಾಯ ಮಾಡಿದ್ರು. ಆದ್ರೆ ನನ್ಗೆ ಬೇಡ, ಈಗ ಮಕ್ಕಳಿಗೆ ಎಲ್ಲ ವಿದ್ಯಾಭ್ಯಾಸಕ್ಕಾಗಿ ಬೇರೆ ಊರ ಕಡೆ ಹೋಗ್ಬೇಕಾಗುತ್ತೆ, ಆಗಲ್ಲ. ಅದು ಸೇವೆ ಅಂದ್ರೆ ಅದು ಹಂಗೆ ಅಲ್ಲ. ಅದು ಒಂದು ದೊಡ್ಡ ನೋಡೋಣ ಮೊದ್ಲೇ. ಇಲ್ಲ ಸರ್, ಅದೇನು ಯೋಜನೆ ಇಲ್ಲ. ನೋಡೋಣ ಮುಂದೆ ಏನಾರ ಅಂತ ಅನುಕೂಲ ಏನಾರ ಆದ್ರೆ ನಾವು ಇದ್ಕೊಳ್ಳೋ ಇದು ಮಾಡ್ತೀವಿ. ಈಗೇನು ಸದ್ಯಕ್ಕೆ ಏನು ಇಲ್ಲ. ಮೇಡಮ್ ಗ್ರಾಮ ಪಂಚಾಯತಿ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಲು ಕಾರಣ ಏನಂದ್ರೆ ಗ್ರಾಮ ಅಭಿವೃದ್ಧಿಗಾಗಿ ಮಾಡ್ಲೇಬೇಕಲ್ವಾ, ಸಮಸ್ಯೆಗಳೆಲ್ಲ ಪರಿಹಾರ ಮಾಡ್ಬೇಕು. ಇದು ಕಸದ ಒಂದು ಬಹಳ ಸಮಸ್ಯೆ ಇತ್ತು ಇಲ್ಲಿ. ಮೇಡಮ್ ನಿಮ್ಮ ಅವಧಿಯಲ್ಲಿ ಯಾವ ತರ ಸಮಸ್ಯೆಗಳು ಇತ್ತು, ಯಾವ ತರ ಸಮಸ್ಯೆಗಳನ್ನು ಬಗೆಹರಿಸಿದ್ದೀರಾ? ಅದು ಕುಡಿಯೋ ನೀರಿಂದು ಸಮಸ್ಯೆ ಇತ್ತು, ಅದು ಫಿಲ್ಟರ್ ನೀರಿಂದು ಆಯ್ತು ನಮ್ಮ ಅವಧಿಯಲ್ಲಿ. ಶುದ್ಧ ನೀರಿಂದು ಘಟಕ ಎರಡಾಗಿವೆ ಇಲ್ಲಿ, ಒಂದು ಆಗಿದೆ ಬಸ್ ಸ್ಟ್ಯಾಂಡ್ ಅಲ್ಲಿ, ಅಲ್ಲಿ ಕ್ಯಾಂಪ್ ನಲ್ಲಿ ಒಂದು ಮಾಡಿಸಿದ್ವಿ. ಆಮೇಲೆ ರೋಡ್ ಇರ್ಲಿಲ್ಲ ಇಲ್ಲಿ. ಹಾ, ಇದು ರೋಡ್ ಇರ್ಲಿಲ್ಲಲ್ಲ, ಎಮ್ ಎಲ್ ಎರಿಗೆ ಹೇಳಿ ಇದು CC ರೋಡ್ ಮಾಡಿಸಿದ್ವಿ. ಆಮೇಲೆ ಇದು ಖಬರ ಏನಂತೀರಿ, ಹಾ, ಮಶಾಣದ ಬೇರೆ ಧರ್ಮವ್ರಿಗಾದ್ರಿ, ನಮ್ಮ ಧರ್ಮದಲ್ಲಿ ಎಲ್ಲ ನಮ್ಮ ಅವಧಿಯಲ್ಲೇ ಆಗಿದ್ದದು. ಹಾ, ಆಮೇಲೆ ಇದು ಚರಂಡಿ ಎಲ್ಲ ಭಾಳ ಗಲೀಜಾಗ್ತಿತ್ತು ಇಲ್ಲಿ, ಅದೆಲ್ಲ ಕ್ಲೀನ್ ಮಾಡಿಸಿದ್ವಿ. ಅದು ಮತ್ ಕಸ ಹಾಕ್ತಿದ್ರು, ಎಲ್ ಬೇಕು ಅಲ್ಲೇ ಕಸ ಹಾಕ್ತಿದ್ರು ಅವಧಿಯಲ್ಲಿ. ಹಾ, ಸ್ವಚ್ಛತೆ ಬಗ್ಗೆ ಕಾಳಜಿ ಮಾಡಿದ್ವಿ. ಆಮೇಲೆ ಆಟೋ ಇರ್ಲಿಲ್ಲ ಇಲ್ಲಿ, ಆಟೋಗೆ ನಾವು ನಮ್ಮ ಅವಧಿಯಲ್ಲೇ ಆಟೋ ಬಂದಿದ್ದು ಇಲ್ಲಿ. ಮತ್ತೆ ಇದು ಆಶ್ರಯ ಮನೆ ಬಂದಿತ್ತಲ್ಲ, ಅದೆಲ್ಲಾರು ಬಡವ್ರಿಗೆ ಎಲ್ಲ ಹಂಚಿದ್ವಿ, ಬಂದ ಎಷ್ಟು ಬಂತ ಅಷ್ಟು ಹಂಚಿದ್ವಿ ನಾವು. ಆಮೇಲೆ ಇದು ಸೈಟ್ ಇಂದ ಒಂದು ಆದ್ರೆ ಅದು ಚೆನ್ನಾಗಾಗ್ತಿತ್ತು. ಇಲ್ಲಿ ಯಾರಿಗಾರ ಕೇಳ್ರಿ, ಇಲ್ಲಿ ನಾವು ಮನೆ ಇಲ್ದವ್ರಿಗೆ ಕೊಟ್ಟಿದ್ದು ಮನೆ ಸೈಟ್ ಎಲ್ಲ ಹಂಚಿ ಕೊಟ್ಟಿದ್ವಿ, ಅದು ಬಂದಿಲ್ಲ, ಏನ್ ಮಾಡೋಕ್ಕಾಗುತ್ತೆ? ಅದ್ ಬಂದಿದ್ರೆ ಚೆನ್ನಾಗಾಗ್ತಿತ್ತು. ಯಾರ್ಗಾರ ಕೇಳಿ, ಒಂದು ಅವ್ರು ಇರಕ್ ಮನೆ ಇಲ್ಲ, ಪಾಪ ಬಾಡ್ಗಿನೂ ಕೊಡಕ್ಕಾಗಲ್ಲ ಅವ್ರಿಗೆ, ಅಂಥವ್ರಿಗೆ ನಾವು ಮನೆ ಹಂಚಿದ್ವಿ. ಅವ್ರು ಬಂದಿದ್ರೆ ಎಷ್ಟು ನಮ್ಗೆ ಇದು ಖುಷಿ ಆಗ್ತಿತ್ತು ಅಂದ್ರೆ, ಅದ್ ಒಂದ ನನ್ ಇದು ಸಮಾಧಾನ ಆಗಿಲ್ಲ ನೋಡ್ರಿ. ಕೊನೆ ಪ್ರಶ್ನೆ, ಜನರು ನಿಮ್ಮನ್ನು ಮತ ನೀಡಿ ಆಯ್ಕೆ ಮಾಡಿದ್ದಾರೆ, ಜನರಿಗೆ ಏನು ಬಯಸ್ತೀರಿ ಮೇಡಮ್? ಅವ್ರಿಗೆ ಧನ್ಯವಾದ, ಮತ್ತೆ ನಮ್ಮ ವಾರ್ಡಿನವ್ರಿಗೆ ಎಲ್ಲರಿಗೂ ಧನ್ಯವಾದ ಹೇಳ್ತೇನೆ ನಾನು. ಮತ್ತೆ ಗುರು ಹಿರಿಯರಿಗೆ ಎಲ್ಲ ನಮ್ಗೆ ಮತ್ತೆ ಮಾರ್ಗದರ್ಶಿ ಆಗಿದ್ರಲ್ಲ, ಅವ್ರಿಗೂ ಹೇಳ್ತೀನಿ ನಾನು, ಎಲ್ಲರಿಗೂ ಧನ್ಯವಾದ. ಗ್ರಾಮಸ್ಥರಿಗೆ ಎಲ್ಲರಿಗೂ ವಂದನೆ ಅಂತ ಹೇಳ್ತೀನಿ. ಚರ್ಚಿಸಲು ನಿಮಗೂ ಧನ್ಯವಾದಗಳು. ನಿಮಗೂ ಧನ್ಯವಾದ.